ಶ್ರೀರಾಮ ಸಮರ್ಥ 126. ಯಾರಿಗೆ ಪಾರಮಾರ್ಥಿಕ ಬುದ್ಧಿ ಇರುವುದಿಲ್ಲವೋ ನನ್ನ ಮಾತಿನಿಂದ ಅವರಿಗೆ ಅದು ಜಾಗೃತವಾಗುತ್ತದೆ. ಯಾರು ಸಾಧನೆಯಲ್ಲಿರುತ್ತಾರೆಯೋ ಅವರಿಗೆ ಮುಂದಿನ ಮಾರ್ಗ ಹೊಳೆಯುತ್ತದೆ, ಹಾಗೂ ಯಾರಿಗೆ ಅದು ಸಾಧಿಸಿರುತ್ತದೆಯೋ ಅವರದು ಸ್ಥಿರವಾಗುತ್ತದೆ. 127. ನೀವು ನನ್ನೊಡನೆ ಅತ್ಯಂತ ಸ್ವಾಭಾವಿಕ ರೀತಿಯಿಂದ ಮಾತನಾಡಬೇಕು. ನೀವು ನಿಮ್ಮ ಮನೆಯಲ್ಲಿಯ ಜನರೊಂದಿಗೆ ಹೇಗೆ ಮಾತನಾಡುತ್ತೀರೋ ಹಾಗೆ ಅತ್ಯಂತ ಆತ್ಮೀಯತೆಯಿಂದ ನನ್ನೊಡನೆ ಮಾತನಾಡಬೇಕು. ಆದರೆ ನನ್ನೊಡನೆ ಯಾರೇ ಯಾವುದೇ ರೀತಿಯಾಗಿ ಹಾಗೂ ಏನೇ ಮಾತನಾಡಿದರೂ ನಾನು ಅವರಿಗೆ ಏನು ಹೇಳಬೇಕಾಗಿರುತ್ತದೆಯೋ ಅದನ್ನೇ ಹೇಳುತ್ತೇನೆ. 128. ನೀವು ನನ್ನಿಂದ ಜನಪ್ರಿಯತ್ವ ಕಲಿಯಿರಿ. ನನಗೆ ಜನಪ್ರಿಯತ್ವ ಬಹಳ ಸೇರುತ್ತದೆ. ಜನರಿಗೆ ಪ್ರಿಯನಾದ ಮನುಷ್ಯನು ನನಗೆ ಬಹಳ ಸೇರುತ್ತಾನೆ. ಯಾರು ಜನರಿಗೆ ಸೇರುತ್ತಾರೋ ಅವರು ಭಗವಂತನಿಗೆ ಸೇರುತ್ತಾರೆ. ಯಾರು ನಿಸ್ವಾರ್ಥಿಯಾಗಿರುತ್ತಾರೋ ಅವರಿಗೆ ಜನಪ್ರಿಯತ್ವ ಪ್ರಾಪ್ತವಾಗುತ್ತದೆ. ಯಾರು ಭಗವಂತನ ಇಚ್ಛೆಗನುಸಾರವಾಗಿ ನಡೆಯುತ್ತಾರೋ ಅವರಿಗೆ ಜನಪ್ರಿಯತ್ವ ಬರುತ್ತದೆ. ನಾವು ನಮಗಾಗಿ ಏನು ಮಾಡುತ್ತೇವೆಯೋ ಅದನ್ನು ಎಲ್ಲರಿಗಾಗಿ ಮಾಡುವುದೇ ಭಗವಂತನಿಗೆ ಸೇರುತ್ತದೆ. ನಾವು ನಮ್ಮ ಮಟ್ಟಿಗೆ ನೋಡಿಕೊಳ್ಳದೆ ಎಲ್ಲ ಕಡೆಗೂ ಭಗವಂತನೇ ತುಂಬಿಕೊಂಡಿರುತ್ತಾನೆಂದು ನೋಡಬೇಕು. ನಾವು ಪ್ರತಿಯೊಬ್ಬರಿಗೂ ಬೇಕೆನಿಸಬೇಕು. ಹೀಗೆ ಅನಿಸುವುದಕ್ಕಾಗಿ ನಾವು ಜನರ ಮನಸ್ಸಿನಂತೆ ನಡೆಯಬೇಕೆಂದೇನೂ ಇಲ್ಲ, ಅಥವಾ ಅವರಿಗೆ ರುಚಿಸುವುದನ್ನೇ ಮಾತನಾಡಬೇಕೆಂದೇನೂ ಇಲ್ಲ. ನಮ್ಮ ಮನಸ್ಸು ನಿರ್ವೈರ, ನಿರ್ಮತ್ಸರ ಹಾಗೂ ನಿಸ್ವಾರ್ಥಿ ಆಯಿತೆಂದರೆ ನಾವು ಪ್ರತಿಯೊಬ್ಬರಿಗೂ ಬೇಕೆಂದು ಅನಿಸುತ್ತೇವೆ. 129. ಮತ್ತೊಬ್ಬರಿಗೆ ನಮ್ಮ ಆಧಾರವೆನಿಸಬೇಕು. ನಾನು ಇರುವುದರಿಂದ ಏನೂ ಆಗುವುದಿಲ್ಲ. ಏನು ನಡೆಯಬೇಕೋ ಅದು ನಡೆದೇ ನಡೆಯುತ್ತದೆ. ಆದರೆ ನಾವು ಇರುವುದರಿಂದ ಒಂದು ಆಧಾರವಿದೆ ಎಂದು ಅನಿಸಬೇಕು. 130. ನನಗೆ ಇದು ಪೂರ್ಣ ವಿಶ್ವಾಸವಿರುತ್ತದೆ. ಇಷ್ಟೇ ಅಲ್ಲದೆ ಇದು ನನ್ನ ಪ್ರತಿಜ್ಞೆ ಆಗಿರುತ್ತದೆ. ಏನೆಂದರೆ ಯಾರು ನಾನು ಹೇಳಿದಂತೆ ನಡೆಯುತ್ತಾರೋ ಅವರ ಕೆಲಸವನ್ನು ನಾನು ಶ್ರೀರಾಮನ ಕೈ ಹಿಡಿದು ಅವನಿಂದ ಮಾಡಿಸಿಕೊಡುತ್ತೇನೆ. ಏಕೆಂದರೆ ಶ್ರೀರಾಮನೇ ನನಗೆ ಈ ಕೆಲಸ ಮಾಡಲು ಹೇಳಿರುತ್ತಾನೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.